ಸ್ವಾಮೀಜಿಗಳು ಅಂದಾಕ್ಷಣ ನಮಗೆ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ. ಸದಾ ದೇವರ ಧ್ಯಾನದಲ್ಲಿ ಪೂಜೆಗಳನ್ನು ಮಾಡುವ ಮುಖಾಂತರ ಹಾಗೆ ಕಾವಿ ಬಟ್ಟೆಗಳನ್ನು ಧರಿಸಿ ಲೋಕ ಸಂಚಾರವನ್ನು ಮಾಡುವಂತದ್ದನ್ನು ನಾವು ಸ್ವಾಮೀಜಿಗಳೇ ಅಂತ ಅನ್ಕೊಳ್ತೇವೆ. ಅದಕ್ಕೂ ಮೀರಿದಂತಹ ಪವಾಡವನ್ನು ಹೊಂದಿರತಕ್ಕಂಥ ಮತ್ತು ಒಂದಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ಅವಧೂತರು ಕೂಡ ಅದೇ ರೀತಿಯಾದಂಥ ಧ್ಯಾನಗಳಲ್ಲಿ ತಲ್ಲೀನರಾಗ್ತಾರೆ ಅಂತ ಅಂದ್ಕೊಂಡಿರ್ತೇವೆ. ಆದರೆ ಇಲ್ಲಿನ ಒಬ್ಬ ಅವಧೂತರು ಕಾಲಿಗೆ ಚಕ್ರ ಕಟ್ಕೊಂಡು ಎಲ್ಲೆಡೆ ಕೂಡ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಬಡವರಿಗಾಗಿ ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ಎನ್ನುವಂಥ ಟ್ರಸ್ಟ್ ಅನ್ನು ಆರಂಭಿಸಿ ಬಡವರಿಗೆ ನೆರವಾಗುತ್ತಿದ್ದಾರೆ ಮತ್ತು ಜನರಲ್ಲಿ ಧರ್ಮದ ಜಾಗೃತಿಯನ್ನು ಮತ್ತು ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಂಥ ಕೆಲಸದಲ್ಲಿ ಸದಾ ತಲ್ಲೀನರಾಗಿರ್ತಾರೆ. ಅವರು ಪೌರ ಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಹಾಗೆಯೇ ರಕ್ತದ ಕೊರತೆ ಇಂದು ಎಲ್ಲೆಡೆಯೂ ಕೂಡ ಕಾಡುತ್ತಿದೆ, ಹಾಗಾಗಿ ರಕ್ತದಾನ ಶಿಬಿರವನ್ನು ಆರೋಗ್ಯ ತಪಾಸಣಾ ಶಿಬಿರವನ್ನು ಇತ್ಯಾದಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಂಥ ಆ ಅವಧೂತರು ಯಾರು ಅಂತೀರಾ? ಅವೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ, ಬನ್ನಿ. ಹೌದು, ಹೀಗೆ ನೋಡೋದಕ್ಕೆ ಸಾಧಾರಣವಾಗಿ ಕಾಣುವಂತಹ ಇವರ ಹೆಸರು ಅವಧೂತರು ಆಗಿರ್ತಕ್ಕಂಥ ವಿನಯ್ ಗುರುಜಿಗಳು. ಇವರು ಧರ್ಮ ರಕ್ಷಣೆಗಾಗಿಯೇ ಹಾಗೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸೋದಕ್ಕೆ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಗಾಧ ಪವಾಡವನ್ನು ಹೊಂದಿರತಕ್ಕಂಥ ವಿನಯ್ ಗುರುಜಿರವರು ಎಲ್ಲೆಡೆಯೂ ಕೂಡ ಸಂಚರಿಸಿ ಧರ್ಮ ಜಾಗೃತಿ ಹಾಗೂ ಈ ಒಂದು COVID-19 ಅಂತ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವವರ ನೆರವಿಗೆ ತಮ್ಮ ಟ್ರಸ್ಟ್ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ಮೂಲಕ ಫುಡ್ ಕಿಟ್ಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಮಹದೇವಪುರದ ಖಾಸಗಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಸಕ್ಕರೆ ಖಾತೆಯ ಸಚಿವರಾಗಿರ್ತಕ್ಕಂಥ MTB ನಾಗರಾಜ್ರವರು, ಹಾಗೆ BJP ಮುಖಂಡರಾದಂತಹ ಮಹೇಂದ್ರ ಮೋದಿ ಹಾಗೂ ಶ್ರೀಧರ್ ರೆಡ್ಡಿ ಮುಂತಾದವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಮತ್ತಷ್ಟು ದೃಶ್ಯಗಳನ್ನು ನೋಡೋಣ, ಬನ್ನಿ. ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ನ ವತಿಯಿಂದ ರಕ್ತದಾನ ಶಿಬಿರವನ್ನು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆಯನ್ನು ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಪೌರಾಡಳಿತ ಮತ್ತು ಸಕ್ಕರೆ ಖಾತೆಯ ಸಚಿವರಾಗಿರ್ತಕ್ಕಂಥ MTB ನಾಗರಾಜ್ರವರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ನಮ್ಮ ವಿನಯ್ ಗುರೂಜಿಯವರು ಈ ಮಹಾತ್ಮ ಗಾಂಧೀಜಿಯವರ ಒಂದು ಸೇವಾ ಟ್ರಸ್ಟ್. ಆ ಮಹಾತ್ಮ ಗಾಂಧೀಜಿಯವರು ನಿಮಗೆಲ್ಲ ಗೊತ್ತಿದೆ, ತ್ಯಾಗ ಬಲಿದಾನ ಹೋರಾಟ ಶರಮನಿವಾಸ ಎಲ್ಲವೂ ಕೂಡ ಮತ್ತು ನಾವು ನಮ್ಮ ದೇಶ ನಾವು ಸ್ವತಂತ್ರ ಪ್ರಜೆಗಳಾಗಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕೊಟ್ಟಂಥ ಸ್ವಾತಂತ್ರ್ಯದ ಕೊಡುಗೆ. ಅಂತ ಒಬ್ಬ ಮಹಾನ್ ನಾಯಕನ ನಾಮಾಂಕಿತವನ್ನು ಇಟ್ಟು ಚಿಕ್ಕ ವಯಸ್ಸಿನ ಯುವಕರಾಗಿದ್ದರೂ ಕೂಡ ಅವರು ದೊಡ್ಡ ಉದ್ಯೋಗವನ್ನು ತ್ಯಜಿಸಿ ಅಂಥ ಉದ್ಯೋಗವನ್ನು ಬಿಟ್ಟು ಇವತ್ತು ನಾವು ನಿರಂತರವಾಗಿ ಈ ಸಮಾಜದ ಸೇವೆ ಮಾಡಬೇಕು. ಮಹಾತ್ಮ ಗಾಂಧೀಜಿಯವರು ಹೆಂಗೆ ಈ ದೇಶಕ್ಕಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಕೊಟ್ಟಾಗೆ ನಾವು ಬಡವರ ಕಷ್ಟ ಕಾರ್ಪಣ್ಯಗಳನ್ನ ಸ್ಪಂದಿಸಬೇಕು. ಅಂಥವರಿಗೆ ನಾವು ಹೆಚ್ಚಿನ ಧೈರ್ಯ ಪ್ರೋತ್ಸಾಹ ತುಂಬುವುದರ ಮೂಲಕ ಹಾಗೆ ಪೌರ ಕಾರ್ಮಿಕರಿಗೂ ಹಾಗೂ ಬಡವರಿಗೆ ಫುಡ್ ಕಿಟ್ಗಳನ್ನು ವಿತರಿಸಿ ನೆರವಾಗಿದ್ದು ಹೀಗೆ. ಹಾಗೆ
ಹಾಗೆ ಮುಂದಿನ ಮೂರನೇ ಅಲೆಯಲ್ಲಿ ಬಹುಶಃ ಕೋವಿಡ್ ನ ಮೂರನೇ ಅಲೆಯಲ್ಲಿ ರಕ್ತದ ಕೊರತೆ ಕಾಡಬಹುದು ಎನ್ನುವಂತ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂತವರು ವಿನಯ್ ಗುರುಜಿರವರು ಇವರು ವೇದಿಕೆಯಲ್ಲಿ ಯಾರೆಲ್ಲ ಪೌರ ಕಾರ್ಮಿಕರಿದ್ದಾರೋ ಅವರೆಲ್ಲರಿಗೂ ಕೂಡ ಅಲ್ಲಿಂದಲೇ ಶಿರಬಾಗಿ ನಮಸ್ಕರಿಸಿ ತಮ್ಮ ಮಾತುಗಳನ್ನಾಡಿದ್ದು ಹೀಗೆ ओम सत्य ब्रह्माय विद्महे अहिंसा बोधकाय धीमहि तन्नो गांधी प्रचोदयात् या नावेल कस हाक्ती आ कस बेजारे क्लीन ताने मन कस तेज गुरुवे कल मन के मन कसव क्लीन नम मकलू मन संसार दवरी रोग बरदे ता ರೋಗ ತಂದ್ಕೊಂಡ್ರು ಉಳಿದವರಿಗೆ ರೋಗ ಬರ್ದ ಹಾಗೆ ಕಾಯ್ತಾ ಇರೋ ಲಲ್ವಂತರಿ ಸ್ವರೂಪನಂತ ಅಂದ್ಕೊಂಡಿದ್ದೀನಿ ಅವರು ಜಾತಿ ಕುಲ ಪಕ್ಷ ಗೋತ್ರ ನೋಡದೆ ಅವರೆಲ್ಲ ಕ್ಲೇಮ್ ಮಾಡಿದ್ದಾರೆ ಎಷ್ಟೋ ಜನ ವೈರಸ್ಸಿನ ಅಟ್ಯಾಕಿಗಾಗಿ ಪ್ರಾಣನೂ ಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ರು ಯಾವತ್ತೂ ನಮ್ಮನ್ನು ಕೇಳಲಿಲ್ಲ ಅವರಿಗೆ ಕೊಡೋ ಒಂದು ಸ್ವಲ್ಪ ಮಟ್ಟಿನ ಸಂಬಳ ನಮ್ಮ ಉಳಿದದ್ದೆಲ್ಲ ಕಂಪೇರ್ ಮಾಡಿದ್ರೆ ಅವರಿಗೆ ಕಮ್ಮಿ ಸಂಬಳ ಇದೆ ಆದರೆ ಪ್ರಾಬ್ಲಮ್ ನಮಗಿಂತ ಜಾಸ್ತಿ ಇದೆ ಅಟ್ಲೀಸ್ಟ್ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದ್ದು ಹ್ಯುಮ್ಯಾನಿಟಿ ಅಂತಂದ್ರೆ ನೆಕ್ಸ್ಟ್ ಮಕ್ಕಳಿಗೆ ನಮ್ಮ ಹಾಗೆ ಮೆಚ್ಯೂರಿಟಿ ಇರಲ್ಲ ಮೆಂಟಲ್ ಸ್ಟ್ಯಾಮಿನಾ ಇರಲ್ಲ ಸೊ ಅವರಿಗೆ ಇದರ ಅವಶ್ಯಕತೆ ತುಂಬ ಇದೆ ಯಾಕಂದ್ರೆ ಕಾಯಿಲೆ ಯಾರಿಗೂ ಹೇಳಿ ಕೇಳಿ ಬರಲ್ಲ ಕಾಯಿಲೆಗೆ ಶ್ರೀಮಂತರು ಬಡವರು ವಿವಿಐಪಿ ರೌಡಿ ಪೊಲೀಸ್ ಅಂತೆಲ್ಲ ಇಲ್ಲ ಯಮನಿಗೆ ಪಕ್ಷ ಭೇದ ಇಲ್ಲ ಅಂತ ಹಾಗಾಗಿ ಯಮ ಬರೋ ಮೊದಲು ನಾವು ಪ್ರಿಪೇರ್ ಆಗಬೇಕಾಗಿದ್ದು ಬುದ್ಧಿ ಕಾಯಿಲೆ ಬರೋದು ಸಹಜ ಕಾಯಿಲೆಯನ್ನ ತಡೆಯೋ ಇಮ್ಯುನಿಟಿಯನ್ನು ಕ್ರಿಯೇಟ್ ಮಾಡಬೇಕಾಗಿದ್ದು ಬುದ್ಧಿವಂತಿಕೆ ಅಂತ ಅನ್ಕೊಂಡಿದ್ದೀನಿ ಆ ಪ್ರಯತ್ನ ನಡೀತಾ ಇದೆ ಇನ್ನೊಂದು ತರಕಾರಿ ಇದು ನಾನು ಹೇಳಿದೆ ಮೊನ್ನೆ ಶೆಟ್ರಿಗೆ ಒಂದು ಮಾತು ಹೇಳಿದೆ ನಾಗೇಂದ್ರ ಶೆಟ್ರಿಗೆ ನೋಡಿ ಎಷ್ಟೋ ಜನ ರೈತರು ತರಕಾರಿ ಲಾಕ್ಡೌನ್ ಅಲ್ಲಿ ರೋಡಿಗೆ ಎಸಿತಾ ಇದ್ದಾರೆ ನಾವೆಲ್ಲೋ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡು ಮಾರ್ಕೆಟ್ ಅವರಿಗೆ ಲಾಭ ಇದೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಲಾಕ್ಡೌನ್ ಟೈಮಲ್ಲಿ ಬೆಳಗ್ಗೆ ಮುಂಚೆ ಮುಗಿ ಬಿಡದಿದ್ದೆ ತರಕಾರಿ ಅಂಗಡಿ ಅಲ್ಲಿ ಒಂದು ಹತ್ತು ರೇಟ್ ಮಾರೋರು ಇಲ್ಲ ಒಂದಿಷ್ಟು ಜನ ಫ್ರೀ ಕೊಟ್ಟಿದ್ದಾರೆ ಒಂದಿಷ್ಟು ಜನ 90 ಜನ ಒಂದು ಹತ್ತು ರೇಟ್ ಮಾರೋರು ಇದ್ದಾರೆ ಅದು ನಮ್ಮ ಸಿಟಿಯಲ್ಲಿರೋ ಲಕ್ಷಣ ಶವ ಆದ್ರೂ ಶವದ ಮೇಲಿರೋ ಉಂಗ್ರ ಎಷ್ಟಿದೆ ನೋಡ್ತಾ ಹೋಗ್ತೀವಿ ಅದಕ್ಕೆ ನಮ್ಮ ಸಿಟಿ ಅಂತ ಹೇಳ ಆದ್ರೆ ನಮ್ಮ ಹಳ್ಳಿಲಿ ಹಾಗಿಲ್ಲ ಒಬ್ಬನಿಗೆ ಶವ ಸುಡ್ಲಿಕ್ಕಿಲ್ಲ ಅಂದ್ರೆ ತಮ್ಮ ಉಂಗ್ರ ಮಾರಿ ಶವ ಸುಡ್ಲಿಕ್ಕೆ ಮನೆ ಇರೋಕ್ಕಿಂತ ನಾನು ಅದನ್ನ ಧರ್ಮಸ್ಥಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಪಕ್ಷ ಅದೆಲ್ಲ ಬದಿಗಿಡುವ ಅವರನ್ನ ನಾನು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ ಅವರಷ್ಟು ಆಸ್ತಿ ಇಲ್ಲಿ ಯಾರಿಗಾರು ಇದ್ದಿದ್ರೆ ಪಾಪ ನೆಲದಲ್ಲಿ ನಡೀತಿರ್ಲಿಲ್ಲ ಗಾಡಿಯಲ್ಲೇ ತೆಂತಾ ಇದ್ದ ಅವ್ರ ಹತ್ರ ಮೂರು ಗುಣ ಇದೆ ಎಲ್ಲರೂ ಕಲ್ತುಕೊಳ್ಬೇಕಾಗಿದ್ದು ಒಂದು ಅಹಂಕಾರ ಇಲ್ಲ ಮತ್ತೆ ತಾನು ಕಷ್ಟದಲ್ಲಿ ನನ್ನ ಹತ್ರ ಹೇಳಿದ್ದು ಕಷ್ಟದಿಂದ ನಾನು ಮೇಲೆ ಬಂದಿದ್ದು ಅವರು ಶುರು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಿದ್ರು ಅಂತ ಹೇಳಿದ್ರು ಸೊ ಹೇಗೆ ಇಟ್ಟಿಗೆ ಹೇಗೆ ಎಲ್ಲರಿಗೂ ಸಹಾಯವು ಎಂ ಟಿ ಬಿ ನಾಗರಾಜ್ ಸಮೇತ ಎಲ್ಲ ಮನೆಗಳಿಗೆ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ಈ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಆಗಿ ಅದು ಧರ್ಮಸ್ಥಳ ಆಗಿದ್ದಂತೆ ನಿಮ್ಮ ಈ ಕ್ಷೇತ್ರದಲ್ಲೂ ಅವರ ಮನೆ ಅದೊಂಥರ ಧರ್ಮಸ್ಥಳ ಇಲ್ಲಿ ಧರ್ಮಸ್ಥಳದಲ್ಲಾದ್ರೂ ಸಂಜೆ 6 ಗಂಟೆ 9 ಗಂಟೆ ಮೇಲೆ ಬಾಗಿಲು ಹಾಕಿ ದಾನ ನಿಂತಿರ್ಬೋದು ಎಂ ಟಿ ಬಿ ಮನೆಯಲ್ಲಿ ನಿಂತಿರ್ಲಿಕ್ಕಿಲ್ಲ ಅಂದು ಹಾಗಾಗಿ ನಾವು ಅವ್ರ ಥರ ಅಧಿಕಾರ ಇದ್ದಾಗ ಸೇವೆ ಮಾಡೋದು ಅಧಿಕಾರ ಇಲ್ಲದಾಗ ನಾವೆಲ್ಲೋ ನಂಪಾಡಿಗಿರೋದು ಒಂದಿಷ್ಟು ರಾಜಕೀಯದವ್ರು ಮಾಡ್ತಾರದು ಆದರೆ ಅವರೊಂದು ಮಾತು ಹೇಳಿದ್ದು ಜನರೇ ಓಟ್ ಹಾಕಿದ್ದಕ್ಕೆ ನಾನು ಇವತ್ತು ಮಿನಿಸ್ಟ್ರು ಅಂತ ಸುಮಾರು ಜನ ಮಿನಿಸ್ಟರ್ ಆದಮೇಲೆ ಈ ಈ ಸ್ಟೇಟ್ಮೆಂಟ್ ಅನ್ನು ಮರೀತಾರೆ ಮತ್ತು ಜನ ಅವರನ್ನು ಹುಡ್ಕೊಂಡು ಹೋಗ್ಬೇಕು ಇವತ್ತು ಎಂ ಟಿ ವಿ ಅವರು ಬಂದರು ನಾವೆಲ್ಲ ಅವರೆಲ್ಲೂ ತಾನೊಬ್ಬರು ಮಿನಿಸ್ಟರ್ ಅಂತಲೂ ತೋರಿಸ್ಕೊಳ್ಳಿ ಆ ವ್ಯಕ್ತಿತ್ವನೇ ಅವ್ರು ಯಾವ ಪಕ್ಷದಲ್ಲಿ ನಿಂತರು ಜನ ಓಟ್ ಹಾಕಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಕ್ಕೆ ಕಾರಣ ಅಂತ ಅಂದ್ಕೊಳ್ತೀನಿ ಅಂದರೆ ಶೇವಿಗೆ ಉಪಯೋಗಿಸೋದು ಪ್ರತಿಯೊಬ್ಬರಿಗೂ ಟೊಪ್ಪಿ ಆಗ್ತಾ ಇಲ್ಲ ಅದರಿಂದ ಸಿಕ್ಕಿದ್ದೇನೆ ಗಲಾಟೆ ಕುಸ್ತಿ ದುಃಖ ಅಲ್ಲ ಸ್ವಲ್ಪ ನಾವು ಬದಲಾಗೋ ಹೊತ್ತಾಗಿದೆ ಇನ್ನೂ ನಾವು ಬದಲಾಗ
ಬದುಕಿನಲ್ಲಿ ಸಾಧಾರಣವಾಗಿ ಕಾಣುವಂತಹ ಮತ್ತು ಅಗಾಧ ಶಕ್ತಿಯನ್ನು ಹೊಂದಿರತಕ್ಕಂತ ವಿನಯ್ ಗುರುಜಿರವರು ಧರ್ಮ ಜಾಗೃತಿಯ ಜೊತೆಗೆ ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆ ಇತರೆ ಅವಧೂತರಿಗೂ ಮತ್ತು ಸ್ವಾಮೀಜಿಗಳಿಗೂ ಮಾದರಿಯಾಗಲಿ ಎನ್ನುವುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.